ನಮಸ್ಕಾರ ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಆಲಿಕಾಲು ರೋಗ ನಿರ್ಮೂಲನೆಗಾಗಿ ಬೀದರ್ ಜಿಲ್ಲೆಯಲ್ಲಿ ಫೆಬ್ರವರಿ 21ರಿಂದ ಮಾರ್ಚ್ 20ರವರೆಗೆ ಸಾಮೂಹಿಕ ಔಷಧಿ ಸೇವನೆ ಕಾರ್ಯಕ್ರಮ. ಡಿಎಚ್ಒ ಡಾಕ್ಟರ್ ರಾತಿಕಾಂತ್ ಕನ್ನಡ ಸ್ವಯಂ ಶಿಕ್ಷಕ ಯೋಜನೆಯಡಿ 10 ದಿನಗಳ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಬಳವಂತರಾವ್ ಪಾಟೀಲ್ ಕಾರ್ಮಿಕರಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಲು ಒತ್ತಾಯಿಸಿ ಮಾರ್ಚ್ 20-28ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ. ಕಾಂಗ್ರೆಸ್ ಫೆಬ್ರವರಿ 19ರಂದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 392ನೇ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನಿಲ ಮುರಳೀಧರರಾವ್ ಕಾಳೆ ಮನವಿ. ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ ಸಾಮೂಹಿಕ ಔಷಧಿ ಸೇವನೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಲು ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅಧಿಕಾರಿಗಳಿಗೆ ಕರೆ. ಬೆಳದಿಂಗಳ ಜೀವನ ದರ್ಶನ ಪ್ರವಚನ ಭಕ್ತಿ ದೇವರಿಗೆ ಕೊಡುವ ಶ್ರೇಷ್ಠ ಕಾಣಿಕೆ ಹವಲಿಂಗೇಶ್ವರ ಶಿವಾಚಾರ್ಯ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾಡಳಿತ, ಬೀದರ್ ಜಿಲ್ಲಾ ಪಂಚಾಯತ್, ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬೀದರ್ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಿಗಳಿಗೆ ನಿಯಂತ್ರಣ ವಿಭಾಗ ಬೀದರ್ ವತಿಯಿಂದ ಬೀದರ್ ಜಿಲ್ಲೆ ಆನೆಕಾಲು ರೋಗ ನಿರ್ಮೂಲನೆಗಾಗಿ ಫೆಬ್ರವರಿ 21ರಿಂದ ಮಾರ್ಚ್ 20ರವರೆಗೆ 3 ಹಂತಗಳಲ್ಲಿ 2ನೇ ಸುತ್ತಿನ MDA ಹಾಗೂ IDA ಮಾತ್ರೆಗಳ ಸಾಮೂಹಿಕ ಔಷಧಿ ಸೇವನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು DHO ಡಾಕ್ಟರ್ ರತಿಕಾಂತ್ ಸ್ವಾಮಿಯವರು DHO ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ DHO ಡಾಕ್ಟರ್ ರತಿಕಾಂತ್ ಸ್ವಾಮಿಯವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಆನೆಕಾಲು ರೋಗ ನಿರ್ಮೂಲನೆಗಾಗಿ ಸಾಮೂಹಿಕ ಔಷಧಿ ಸೇವನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮವು ಬೀದರ್ ಜಿಲ್ಲಾದ್ಯಂತ ಫೆಬ್ರವರಿ 21ರಿಂದ ಮಾರ್ಚ್ 21ರವರೆಗೆ ನಡೆಯಲಿದೆ. ಜರುಗುತ್ತಲಿದೆ. ಗರ್ಭಿಣಿ ಮಹಿಳೆಯರು ಹಾಗೂ 2 ವರ್ಷ ಒಳಪಟ್ಟ ಮಕ್ಕಳು ಹಾಗೂ ತೀವ್ರತರ ಕಾಯಿಲೆಯಿಂದ ಬಳಲುತ್ತಿರುವವರನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲರಿಗೆ ಊಟದ ನಂತರ DEC ಹಾಗೂ IDA ಮಾತ್ರೆಗಳು ಸೇವಿಸಬೇಕಾಗಿದೆ ಎಂದು ಹೇಳಿದರು. ಆನೆಕಾಲು ರೋಗ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಕಾರ್ಯಕ್ರಮದ ಸುಗಮ ಅನುಷ್ಠಾನ ಹಾಗೂ ಅರ್ಹ ಫಲಾನುಭವಿಗಳು ಗರಿಷ್ಠ ಸಂಖ್ಯೆಯಲ್ಲಿ ಸಿಬ್ಬಂದಿಗಳ ಎದುರಿನಲ್ಲಿ ಊಟದ ನಂತರ ತ್ರಿವಳಿ ಮಾತ್ರೆ ಸೇವನೆಗಾಗಿ ಮೇಲುಸ್ತುವರಿ ಮತ್ತು ಮಾರ್ಗದರ್ಶನಕ್ಕಾಗಿ ತಾಲೂಕು ಮಟ್ಟದ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ ಎಂದು ಹೇಳಿದರು. ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಸಂಜುಕುಮಾರ್ ಪಾಟೀಲರು ಫೆಬ್ರವರಿ 21ರಿಂದ ಮಾರ್ಚ್ 21ರವರೆಗೆ ಆನೆಕಾಲು ನಿರ್ಮೂಲನೆಗಾಗಿ ಸಾಮೂಹಿಕ ಔಷಧಿ ಸೇವನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಫೆಬ್ರವರಿ 21ರಿಂದ 25ರವರೆಗೆ ಗುಂಪು ಚಟುವಟಿಕೆ ನಡೆಯಲಿದೆ. ಗುಂಪು ಚಟುವಟಿಕೆಯಲ್ಲಿ ಶಾಲಾ ಕಾಲೇಜುಗಳು, ವಸತಿ ನಿಲಾಯಗಳು, ಸಮುದಾಯ ಭವನಗಳು, ಕಾರ್ಖಾನೆಗಳಿಗೆ ತೆರಳಿ ಸಾರ್ವಜನಿಕರಿಗೆ ಔಷಧಿ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು. ಶ್ರೀಮತಿ ಗಂಗೋತ್ರಿ ಅವರು ಮಾತನಾಡುತ್ತಾ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳು ಸ್ವಚ್ಛವಾಗಿ ಇಡಬೇಕು, ಮಲಗುವಾಗ ತಪ್ಪದೇ ಸೊಳ್ಳೆ ಪರದೆ ಬಳಸಬೇಕು ಎಂದು ಅವರು ಬೀದರ್ ಜಿಲ್ಲೆ ಆನೆಕಾಲು ರೋಗ ನಿರ್ಮೂಲನೆಗಾಗಿ ವೈದ್ಯಾಧಿಕಾರಿಗಳು ಹಾಗೂ ಅಧೀನ ಕ್ಷೇತ್ರ ಸಿಬ್ಬಂದಿಗಳ ಮೂಲಕ ಮನೆಗಳಲ್ಲಿಯೇ ರೋಗ ನಿರ್ವಹಣಾ ಉಪಚಾರ ವಿಧಾನಗಳನ್ನು ನಿರಂತರವಾಗಿ ತಿಳಿಸುವ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ಹೇಳಿದರು. ಡಾಕ್ಟರ್ ಜಯಂತಿ ಅವರು ಮಾತನಾಡುತ್ತಾ ಸಾಮೂಹಿಕ ಔಷಧಿ ಸೇವನೆಗಾಗಿ ಪ್ರತಿ ಮನೆ ಮನೆಗೆ ಕನಿಷ್ಠ 2ರಿಂದ 3 ಬಾರಿ ಭೇಟಿ ನೀಡಿ ಈ ಕಾರ್ಯಕ್ರಮದ ಕುರಿತು ಜನರಲ್ಲಿ DEC ಐವರ್ಮೆಕ್ಟಿನ್ ಹಾಗೂ ಅಲ್ಬೆಡಾನ್ಸಲ್ ಮಾತ್ರೆ ಸೇವನೆಗಾಗಿ ಉಪಹಾರ ಊಟದ ನಂತರ ತಪ್ಪದೇ ತರಬೇತಿ ಹೊಂದಿದ ಸಿಬ್ಬಂದಿಗಳ ಎದುರಿನಲ್ಲಿ ಕಡ್ಡಾಯವಾಗಿ ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಲ್ಲಿ ಮಾತ್ರೆ ಸೇವಿಸಲು ಅರಿವು ಮೂಡಿಸಲಾಗುವುದು. ನಿರಂತರವಾಗಿ ಕಾರ್ಯಕ್ರಮ ಮುಕ್ತವಾಗುವವರೆಗೆ ಜಾರಿಯಲ್ಲಿರುತ್ತದೆ ಎಂದು ಹೇಳಿದರು. ಪತ್ರಿಕೆಗೋಷ್ಠಿಯಲ್ಲಿ ಕೇಂದ್ರ ಸರ್ಕಾರದ ನಿಯೋಜಿಸಿರುವ ಕುಮಾರ್, ಡಾಕ್ಟರ್ ಜಯಂತಿ, ಶ್ರೀಮತಿ ಗಂಗೋತ್ರಿ, ಜೇತುಲಾಲ್ ಪವಾರ್, ಶ್ರೀಮತಿ ಜ್ಯೋತ್ಸ್ನಾ, ಶಿವರಾಜ್ ಗಣಚಾರಿ ಅವರು ಸೇರಿದಂತೆ ಇತರರು ಇದ್ದರು. ಬೀದರ್ ಜಿಲ್ಲೆಯಲ್ಲಿ ಆನೆಕಾಲು ನಿರ್ಮೂಲನೆಗೋಸ್ಕರ 17ನೇ ಸುತ್ತಿನ ಸಾಮೂಹಿಕ ಔಷಧಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಸಾಮೂಹಿಕ ಔಷಧಿ ಸೇವನೆ ಕಾರ್ಯಕ್ರಮ ಇದೇ ತಿಂಗಳ 21ರಂದು ಪ್ರಾರಂಭವಾಗಿ ಮುಂದಿನ ತಿಂಗಳ 21ರವರೆಗೆ ನಿರಂತರವಾಗಿ ಜರುಗುತ್ತದೆ. ಇದರಲ್ಲಿ ನಾವು DEC ಮತ್ತು ಐವರ್ಮೆಕ್ಟಾಲು ಮತ್ತು ಅಲ್ಬೆಂಡಾಜೋಲ್ ಮಾತ್ರೆಗಳನ್ನು ನುಂಗಿಸ್ತೀವಿ. 2 ವರ್ಷದ ಕೆಳಗಿನ ಮಕ್ಕಳಿಗೆ ಯಾವುದೇ ಔಷಧಿ ಸೇವನೆ ಕೊಡೋದಿಲ್ಲ. ಮೋರ್ ದೆನ್ 2 ಇಯರ್ಸ್ ಮಕ್ಕಳಿಗೆ ನಾವು ಕೊಡ್ತೀವಿ. ಮೋರ್ ದೆನ್ 5 ಇಯರ್ಸ್ ಮಕ್ಕಳಿಗೆ ನಾವು ಐವರ್ಮೆಕ್ಟಾಲ್ ಕೊಡ್ತೀವಿ. ಮೋರ್ ದೆನ್ 2 ಇಯರ್ಸ್ ಮಕ್ಕಳಿಗೆ ಅಲ್ಬೆಂಡಾಜೋಲ್ ಮತ್ತು DEC ಟ್ಯಾಬ್ಲೆಟ್ ಕೊಡ್ತೀವಿ. ಸೊ ಪ್ರೆಗ್ನೆಂಟ್ ಲೇಡೀಸ್ಗೂ ಮತ್ತು ಸೀರಿಯಸ್ ಇಲ್ ಪೇಷೆಂಟು ಮತ್ತು ಲೆಸ್ ದೆನ್ 2 ಇಯರ್ಸ್ ಮಕ್ಕಳಿಗೆ ನಾವು ಇದು ಔಷಧಿ ಕೊಡ್ತಾ ಇಲ್ಲ. ಸೊ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ. ಫಸ್ಟ್ 21ರಿಂದ 25ನೇ ತಾರೀಕು ತನಕ ಗ್ರೂಪ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತೀವಿ. ಈ ಗ್ರೂಪ್ ಆ್ಯಕ್ಟಿವಿಟೀಸಲ್ಲಿ ನಾವು ಫಸ್ಟ್
कॉलेज आफीस एजुकेशन इंस्टिट्यूशन समुदाय भवन इले जन जास्ती जनजंगल जास्ती प्लेसली ना फस्ट ग्रूप एक्टिविटी आमले इपत् एरने तारीख तनक पल्स पोलियो कार्यक्रम सल मत मूरने तारीख मुद्दे तिंग मूरने तारीख मत ना सामूहिक औषध सेवने कार्यक्रम स्टार्टी सो इपत् तनक इन निरंतर नड़ीत है मूरने तारीखल नेक्स्ट मंत ना कम्युनिटी अप्रोच अंतरती कम्युनिटी अप्रोच अंतर मन मन हमी ना औषध को सो वो मन एन तक सपोज यार मन अंतर अली जन तक अस्टे एंट्री एलिजिबल जन आमेल मत नेक्स्ट सेकेंड मॉपअप राउंड अंतरती मॉपअप राउंड होंगे यार तक मत कूड़ा ना औषधि सेवस्ती मोदी सत्ती मत सीन डिफ्रेंस अंतर्रे मोदी सत्ती ना ड्रग्स कुड़ी डिस्ट्रिब्यूशन मातदी इवे डॉट्स अंतरी डायरेक्टली ऑब्जर्व ट्रीटमेंट अंत ना नमगड़े पब्लिक ना नुंगी औषधि सेवने दिस इज़ अ डिफरेंस सो आमले ना इतने रौंडू एरने रौंडली ना मूरने टेबलेट ऐडी ऐड मेक्टल मोदल डीसी मत अलबेंडाजोल अस्टे डीसी अलबेंडाजोल मत ऐड मेक्टल ऐडी सो ऐड मेक्टल ऐड मेले भाला एफेक्टिव कैंड बंद है सो अद ना निर्मूल अंत नमक आशा भावने अद्क तवेल नमक सहकार नम आरोग्य सिबंदी बंदा तवेल सहकार सेवस ना सार्वजनिक विनती यह कार्यक्रम ना सामूहिक औषध सेवने कार्यक्रम यह वर्ष दिनांक इपत् 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 सवि इपत् हमको सर इतनी हंत है ग्रूप एक्टिविटी एक्टिविटी अंत इपत् इपत् तारीख वे अदर एला शाला कॉलेज पी यू कॉलेज वसती निलय जेल्स मत हास्टेलस वसती रही वसती अनदान रही अनदान कॉलेज ना कवर मातेव आमले ग्रूप एक्टिविटी फैक्ट्रीसली लेबरर्स वर्ग गुंपा केस अंतरू कूड़ा ना इपत् इपत् तारीख वे कवर मातेव एरने हंत पल्स पोलियो एरने तारीख आमले जनवरी जनवरी इत मार्च मार्च हन कम्युनिटी अप्रोच अदरली ना हाउस होल्ड होगी नम टीम ऐन डायरेक्टली अब्सर्व ट्रीटमेंट अंदर मात्रे और सेवने मूरने हन तारीख वे मातेव ना प्रति दिवस नम आशा कार्यकर्त मत अंगनवाड़ी कार्यकर्त टीम मन मने के भेटी को फलानुभवी मात्र नुंगार वे यार मन गैरहजर ऊरी होगी अंतवरी मत नेक्स्ट डे कवर मातर मॉर्निंगल अदान प्रतिनिध्य हिं निरंतर मार्च हनवे इतमी अदरलू बिटोगे मार्च हद्द दिवस मॉपअप राउंड हनरने हनरने तारीख मार्च इपत् मॉपअप राउंड मॉपअप राउंड तिर्ग लांग स्टैंडिंग यार सिगदेली तुम्बा दिवस ऊर बिटोगोर अंतर हद्द दिवस बंदा मत रिफ्यूसल मनवोलसी ना 100% मॉपअप राउंड रोग ने बरदंग नोडको ना नीटनेस नोडको मन हईजी नोडको सानिटाइजेशन बिफोर इको आम सोले कच्चलार दंगा नोड को बेको आ रीति अंतंद्रे कंपलसरी बेड नेट्स उपयोग आमेल अंतंद्रे फुल क्लोथिंग माड़को बेको रात्रि मलगबेकादरनु मच्छरदानी हाकोंडे मलको बेको आमेल नम सिब्बंदी बंद टैबलेट्स कोट्टागा दयविट्टु एल्लरू फुल डोस तगोळ्बेकु मुंजाने ओंदु मध्याह्न ओंदु रात्रि ओंदु ई रीति दयविट्टु तगोबारदु सो ओंदे टाइमिगे अवु एष्टे टैबलेट्स इरलि ओंदे टाइमिगे तगोबेकु बिकॉज़ 650 mg डोलो तगोतीवि नावु दिस इज़ ओनली 12 mg अष्टे 3 mg दु ओंदु आइवरमेक्टिन टैबलेट इरुत्ते सो ಹಾಗಾಗಿ ಈ ಟ್ಯಾಬ್ಲೆಟ್ ಅದಕ್ಕಿನ್ನನೂ ಕಡಿಮೆ ಡೋಸೇಜ್ನಲ್ಲಿನೇ ಸೊ ಅಷ್ಟೇ ನಂಬರ್ ಆಫ್ ಟ್ಯಾಬ್ಲೆಟ್ಸ್ ಹೆಚ್ಚಿಗಿರುತ್ತೆ ಜಾಸ್ತಿ ಇದ್ದಾವೆ ಅಂತ ಯಾರೂ ಬಿಡಬಾರದು ಕಂಪ್ಲೀಟ್ 1 ಡೋಸಲ್ಲಿ ತಗೊಂಡ್ರೆ ನಮ್ಮ ಮೈನಲ್ಲಿ ಇರುವಂಥದ್ದು ಮಿಲಿಯನ್ಸ್ ಆಫ್ ಮೈಕ್ರೋಫೈಲೇರಿಯಾ ಥೌಸಂಡ್ಸ್ ಅಲ್ಲ ಲ್ಯಾಕ್ಸ್ ಅಲ್ಲ ಕ್ರೋರ್ಸ್ ಅಲ್ಲ ಮಿಲಿಯನ್ಸ್ ಆಫ್ ಮೈಕ್ರೋಫೈಲೇರಿಯಾವನ್ನು ಒಂದೇ ಟೈಮ್ನಲ್ಲಿ ಒಂದೇ ಡೇನಲ್ಲಿ ಅದನ್ನು ಕಿಲ್ ಮಾಡ್ಬೋದು ಸೊ ಇಯರ್ಲಿ ಆ ರೀತಿ ತಗೊಂಡಾಗ ಏನಾಗುತ್ತೆ ಕಂಪ್ಲೀಟ್ಲಿ ಎಟ್ ಎ ಟೈಮ್ ಮಾಸ್ ಆಗಿ ತಗೊಂಡ್ರೆ ಮುಂದೆ ಟ್ರಾನ್ಸ್ಮಿಷನ್ ಅಲ್ಲಿಗೆ ಸ್ಟಾಪ್ ಆಗಿ ನಾವು ಕೂಡ ಎಲಿಮಿನೇಷನ್ ಫೇಸಿಗೆ ಹೋಗ್ಬೋದು ಅಂತ ಹೇಳ್ತೀನಿ ಎಲ್ಲ ಜಿಲ್ಲೆಗಳು ಫೈಲೇರಿಯಾ ಮುಕ್ತ ಜಿಲ್ಲೆಗಳಾಗಿದವ ನಮ್ಮ ಬೀದರ್ ಗುಲ್ಬರ್ಗಾ ಮತ್ತು ಯಾದಗಿರಿ ಅಷ್ಟೇ ಉಳ್ಕೊಂಡಿದೆ ನೀವು ಪ್ರಶ್ನಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಒಂದು ಟೈಮ್ ಸಿಕ್ಕಾಗ ನಾವು ಜನರಿಗೆ ಅವೇರ್ನೆಸ್ ಮಾಡೋದಿತ್ತು
ಅವೇರ್ನೆಸ್ಸು ಇಲ್ಲಿ ನಮ್ಮ ಜಿಲ್ಲಾಡಳಿತ ಚೆನ್ನಾಗಿ ಮಾಡಿದೆ. ಇನ್ನೊಂದು ವಿಷಯ ಏನಂದರೆ ಟ್ಯಾಬ್ಲೆಟ್ ಐವರ್ಮೆಕ್ಟಿನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಟ್ ಟ್ಯಾಬ್ಲೆಟ್ ಐವರ್ಮೆಕ್ಟಿನ್ ಇಟ್ ವಿಲ್ ಆ್ಯಕ್ಟ್ ಎಗನಿಸ್ಟ್ ಕೊರೋನಾ. ಅದು ಒಂದು ಮೆಸೇಜ್ ಹೋಗ್ಬೇಕು. ಕೊರೋನಾ ಕಾಯಿಲೆಗೆ ಐವರ್ಮೆಕ್ಟಿನ್ ಕೆಲಸ ಮಾಡುತ್ತೆ ಅಂದರೆ ಜನರು ದೇ ವಿಲ್ ಅಕ್ಸೆಪ್ಟ್ ದ ಟ್ಯಾಬ್ಲೆಟ್ಸ್. ಥ್ಯಾಂಕ್ ಯು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಬೀದರ್ ಜಿಲ್ಲೆಯ ರಾಜಗಿರಿ ಗ್ರಾಮದ ಮಾತೃಭೂಮಿ ಸೇವಾ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಮೂಲಕ ಕನ್ನಡ ಕಲಿಕೆ ಕನ್ನಡ ಸ್ವಯಂ ಶಿಕ್ಷಕ ಯೋಜನೆ 10 ದಿನಗಳ ಕಾರ್ಯಾಗಾರ ಬೀದರ್ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಬೀದರ್ ಜಿಲ್ಲಾ ರಂಗಮಂದಿರದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಬೀದರ್ ಜಿಲ್ಲೆಯ ರಾಜಗಿರಿ ಗ್ರಾಮದ ಮಾತೃಭೂಮಿ ಸೇವಾ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಬೀದರ್ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಬೀದರ್ ಜಿಲ್ಲಾ ರಂಗಮಂದಿರದಿಂದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಚಟುವಟಿಕೆ ಮೂಲಕ ಕನ್ನಡ ಕಲಿಕೆ ಕನ್ನಡ ಸ್ವಯಂ ಶಿಕ್ಷಕ ಯೋಜನೆ 10 ದಿನಗಳ ಕಾರ್ಯಾಗಾರದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಜಂಟಿ ನಿರ್ದೇಶಕರಾದ ಬಳವಂತರಾವ್ ಪಾಟೀಲರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಹಮಾಲಯಾಗಿದೆ, ಇಲ್ಲಿ ಕನ್ನಡ ಕಲಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಉತ್ತಮ ಕಾರ್ಯವಾಗಿದೆ ಎಂದು ಹೇಳಿದರು. ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರೇಶ್ಚಂದ್ರ ಶೆಟ್ಟಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಬೀದರ್, ಔರದ್, ಭಾಲ್ಕಿ, ಬಸವಕಲ್ಯಾಣ ಸೇರಿ 5 ತಾಲೂಕಿನ 50 ಹಳ್ಳಿಗಳಲ್ಲಿ 9 ತಿಂಗಳ ಕನ್ನಡ ಕಲಿಕೆ ಕಾರ್ಯಾಗಾರ ಆಯೋಜಿಸುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಬೀದರ್ ಜಿಲ್ಲೆಯ ಉಳಿದ ತಾಲೂಕು ಕೇಂದ್ರಗಳಾದ ಚಿಟ್ಟಗುಪ್ಪ, ಕಮಲ್ನಗರ್ ಮತ್ತು ಹುಲ್ಸೂರಿನಲ್ಲಿಯೂ ಕನ್ನಡ ಕಲಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂದು ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಶಿಂದೆ ಅವರು ಮಾತನಾಡುತ್ತಾ ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಗಡಿ ಜಿಲ್ಲೆಯಾಗಿರುವ ಬೀದರ್ನಲ್ಲಿ ಕನ್ನಡ ಕಲಿಕೆ ಕಾರ್ಯಾಗಾರ ಸೂಕ್ತವಾಗಿದೆ, ಕನ್ನಡ ಆಡಳಿತ ಭಾಷೆ ಕಲಿಕೆ ಬಹಳ ಅಗತ್ಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಎಂ ಶರಭದ್ರಸ್ವಾಮಿ, ಡಾಕ್ಟರ್ ಬಿ ಎ ವಸಂತ್ ಕುಮಾರ್, ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ, ಶಂಭಯ್ಯ ಹಿರೇಮಠ, ಶ್ರೀಮತಿ ದಾಕ್ಷಿಣಿಯ ಭಂಟ್, ಗುರುರಾಜ್ ಎಲ್, ನಟರಾಜ್ ಕೆ ಅವರು ಸೇರಿದಂತೆ ಇತರರಿದ್ದರು. ಇದ್ದಾರೆ ಅದೆಲ್ಲವನ್ನ ನೀವು ಒಂದೊಂದು ದೀಪವನ್ನ ಹಚ್ಚಿಟ್ಟಂಗೆ ಅದು ಕೆಲಸ ಆ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಅರಿತು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಿ ಪರಿಷತ್ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿದ್ದೆ ಆದರೆ ನಾವು ಬಹಳ ಶಿರಸ ಪಾಲಿಸಿ ಈ ಗಡಿ ಭಾಗದಲ್ಲಿ ಕನ್ನಡ ಕಟ್ಟುವಂತ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋ ಜೊತೆಗೆ ಇವರೆಲ್ಲರನ್ನ ನಿಮ್ಮ ಜೊತೆಗೆ ಬಹಳ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಬಿ ವಿ ವಸಂತ್ ಕುಮಾರ್ ಸರ್ ಅವರಿಗೂ ವಿಶೇಷವಾಗಿ ನಮ್ಮ ಕಲಬುರಗಿಯ ನಮ್ಮ ರಂಗಾಯಣದ ಪ್ರಾವಕರ್ ಜೋಶಿ ಸರ್ ಅವರು ನಾವೆಲ್ಲ ಇತ್ತೀಚೆಗೆ ಬಂದವರು ಆದರೆ ಸುಮಾರು ನಿಜವಾಗ್ಲೂ ಬಹಳ ಖುಷಿ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆಸಿ ಈ ಸಂದರ್ಭದಲ್ಲಿ ಒಂದೇ ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಈ ಎಲ್ಲ ಅಕಾಡೆಮಿಯ ಅಧ್ಯಕ್ಷರಿಗೂ ಮತ್ತು ಅವರೆಲ್ಲರೂ. ಕೇವಲ ನೀರಲ್ಲ ಅದು ಪಾವನ ತೀರ್ಥ, ಇದು ಕವಿವಾಣಿ. ಆ ಮಾತಿನ ಅರ್ಥ ಕೊಡುವಂತಹ ಮಾತುಗಳನ್ನು ಅವರೆಲ್ಲ ನಮ್ಮಲ್ಲಿ ಉತ್ಸಾಹ ತುಂಬುವಂತಹ ಹಲವಾರು ಈಗ ಬೀದರ್ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಸಿದ್ದಾಂ ಅವರ ಅನಿಸಿಕೆಗಳನ್ನು ಮಾತುಗಳನ್ನು ವ್ಯಕ್ತಪಡಿಸುವುದಾಗಿ ಹೇಳಿದ್ದಾರೆ. ದೇಶಿಕ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಮಾತೃಭೂಮಿ ಸೇವಾ ಪ್ರತಿಷ್ಠಾನ ರಾಜಗಿರಿ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವತಂತ್ರ ಕಾರ್ಯಕ್ರಮದ ತರಬೇತಿಯ ಅಂಗವಾಗಿ ಇವತ್ತಿನ ಇದು ವಿಶೇಷ ಒಂದು ತರಬೇತಿ. ಅವತ್ತಿನ ಒಂದು ಅಧ್ಯಕ್ಷರ ಮತ್ತು ಈಗಿನ ಅಧ್ಯಕ್ಷರಿಗೆ ಏನು ವ್ಯತ್ಯಾಸ ಅಂದರೆ ಇವತ್ತಿನ ಈ ಕಾರ್ಯಕ್ರಮ ಮುಂದೆ ಹಂಚ್ಕೋತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ರಂಗಾಣ ಅವರ ಕೃತಿಗಳೇನು, ಆ ಕೃತಿಗಳಿಗೆ ಬಹುಮಾನ ಏನು, ಪ್ರತಿಯೊಂದು ನಿಟ್ಟಿನಲ್ಲಿ ಮತ್ತು ವಾರ್ಷಿಕ ಪ್ರಶಸ್ತಿ ಕೊಡುವ ಒಂದು ಯಾರ ಕೃತಿ ಕೆಳಗೆ ಬಿಡ್ತಾನೆ, ಊರಿನ ಜನ ಬರ್ತಾರೆ, ಒಂದಿಷ್ಟು ಜನ ಹೆಚ್ಕೊಂಡು ಆಮೇಲೆ ಹೊರಗೆ ಬರ್ತಾರೆ, ಹೊರಗೆ ಬಂದು ನೋಡಿದಾಗ ಪುಟ್ಟು ಅಲ್ಲೇ ಇರ್ತಾರೆ, ಪುಟ್ಟು ಅಲ್ಲೇ ಇರ್ತಾರೆ. ಅವನು ಓದಿದ್ದಕ್ಕೆ ಅವ್ರ ಅಮ್ಮ ಹೇಳಿದ ಸಿಲೆಬಸ್ ಯಾವುದಂದ್ರೆ ಪುಟ್ಟಿರೋದೇನು ಅಂದರೆ 9 ತಿಂಗಳು ಈ ಯೋಜನೆ ಮುಗಿದ ಮೇಲೂ ನೀವು ಸ್ವಯಂ ಶಿಕ್ಷಕರೇ, ಈ ಯೋಜನೆ ಇರಲ್ಲ. ಆದರೆ ನೀವು ಆ ಊರಲ್ಲಿ ಇರ್ತೀರಿ, ನೀವು ಕಲಿಸಿದ ಮಕ್ಕಳಲ್ಲಿರ್ತಾರೆ, ನಿಮ್ಮ ಮನೆಗಳಿರ್ತವೆ, ನಿಮ್ಮ ಬೀದಿಗಳಿರ್ತವೆ, ನಿಮ್ಮ ಪರಿಸರ ಇರ್ತವೆ. ಆನಂತರವೂ ನೀವು ನಿಮ್ಮ ಜೀವನದುದ್ದಕ್ಕೂ ಇದನ್ನು
ಯಾರು ಕೊಡಲಿ ಯಾರು ಬಿಡಲಿ ಯಾರು ಹೇಳಲಿ ಯಾರು ಹೇಳದೇ ಇರಲಿ ನಿಮ್ಮ ನೆಲೆಯಲ್ಲಿ ಎರಡು ಜನಕ್ಕೋ ಮೂರು ಜನಕ್ಕೋ ಹತ್ತು ಜನಕ್ಕೋ ನೂರು ಜನಕ್ಕೋ ಎಷ್ಟು ಜನರಿಗೆ ಸಾಧ್ಯ ಆಗುತ್ತೆ ಅಷ್ಟು ಜನರಿಗೆ ನಾನು ಕಲ್ತಿರೋದನ್ನು ಹಂಚ್ತಾ ಹೋಗೋದಾದರೆ ಅದರಲ್ಲಿ ಸಂತೋಷ ಇದೆಯೋ ಇಲ್ಲೋ? ಜೋರಾಗಿ ಹೇಳಿ, ಸಂತೋಷ ಇದೆಯೋ ಇಲ್ಲೋ? ಬಚ್ಚಿಟ್ಕೊಂಡು ತಿನ್ನೋದ್ರಲ್ಲಿ ಸುಖ ಇದೆಯೋ, ಹಂಚ್ಕೊಂಡು ತಿನ್ನೋದ್ರಲ್ಲಿ ಸುಖ ಇದೆಯೋ ಅಲ್ವಾ? ಬಸವಣ್ಣನ ನೆಲ ಇದು. ನಮ್ಮ ಚನ್ನಶೆಟ್ಟರು ಹೇಳಿದರು ಬೀದರ್, ಇಂಥ ಬೀದರ್ ಅಂತ ಹೇಳಿ ನಮ್ಮ ರಿಜಿಸ್ಟರ್ ಯಾಕೆ ಹೇಳಿದರು ಅಂದರೆ, ಮಹಾಮನೆ ಇದ್ದ ಬೀದರ್ ಇದು, ಅನುಭವ ಮಂಟಪ ಇದ್ದ ಬೀದರ್ ಇದು, ಮಣ್ಣನ್ನು ಕಲೆಯನ್ನಾಗಿ ಮಾಡಿದ ಬಿದ್ರಿ ಕಲೆಯ ಬೀದರ್ ಇದು. ಇದನ್ನು ಕುವೆಂಪು ಏನು ಹೇಳ್ತಾರೆ ಅಂದರೆ, ಮೃತ್ ಕಲೆಯನ್ನು ಚಿತ್ಕಲೆಯನ್ನಾಗಿಸೋದು, ಮೃತ್ ಕಲೆಯನ್ನು ಚಿತ್ಕಲೆಯನ್ನಾಗಿಸೋದು, ಮಣ್ಣಿನ ಕಲೆಯನ್ನು ಮನಸ್ಸಿನ ಕಲೆಯನ್ನಾಗಿ ಬದಲಾಯಿಸೋದಿದೆಯಲ್ಲ, ಇದು ಕಲಿಕೆಯಲ್ಲಿ ಆಗಬೇಕಾದ ಒಂದು ಬಹುದೊಡ್ಡ ಕೆಲಸ. ಹಾಗಾಗಿ ಈ ಇಂಥ ಬೀದರ್ ಅಂತ ನಾವು ಬಳಸಿದ ಕಾರಣ ಏನು ಅಂದರೆ, ನಮ್ಮನ್ನೂ ಬದಲಾಯಿಸುವ, ನಮ್ಮನ್ನೂ ಪ್ರೇರೇಪಿಸುವ ಮತ್ತು ನಮ್ಮನ್ನೂ ಮುನ್ನಡೆಸುವ ಬೀದರ್ಗೆ ಇಲ್ಲಿಗೆ ಬಂದಿದ್ದೇವೆ. ಇದನ್ನೇನೋ ನಿಮಗೆ ಕಲಿಸೋದಕ್ಕೆ ಬಂದಿರೋದಲ್ಲ, ಇಲ್ಲಿಂದ ಪ್ರತಿ ತಿಂಗಳು ಬರಬೇಕಂದ್ರೆ ನಾವು ಬಸವಣ್ಣ ಇಲ್ಲಿಂದ ನಾವು ವಾಪಸ್ ಬೆಂಗಳೂರಿಗೆ ಕರ್ಕೊಂಡೋಗ್ತೀವಿ. ಆ ಬಸವಣ್ಣನ ಕರ್ಕೊಂಡೋಗಿ ಬೆಂಗಳೂರಿನ ಎಲ್ಲ ಅಕಾಡೆಮಿಗಳು ಎಲ್ಲ ಪ್ರಾಧಿಕಾರಗಳು ಒಂದು ಮಹಾಮನೆಯಂತೆ ಕೆಲಸ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಮಾನ್ಯ ಸಿ ಟಿ ರವಿಯವರು ಮುಖ್ಯಮಂತ್ರಿ ನಮ್ಮ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಅಕಾಡೆಮಿ ಪ್ರಾಧಿಕಾರಗಳು ನಾವು ಜವಾಬ್ದಾರಿ ವಹಿಸ್ಕೊಂಡು ಮಾಡಿದ ಮೊದಲನೇ ಕಾರ್ಯಾಗಾರದಲ್ಲಿ ಕೂಡ ನಾವು ಆಡಿದ ಮಾತೇನು ಅಂದರೆ, ನಮ್ಮ ಅಕಾಡೆಮಿಗಳನ್ನು ಪ್ರಾಧಿಕಾರಗಳನ್ನು ಸಾಂಸ್ಕೃತಿಕ ಸಂಸ್ಥೆಗಳನ್ನು ಒಂದು ಮಹಾಮನೆಯಂತೆ ನಡೆಸ್ತೇವೆ ಅನ್ನೋ ಮಾತನ್ನು ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಮುಂದೂ ಅದನ್ನು ತಗೊಂಡು ಹೋಗ್ತೀವಿ. ಆ ಬೆಳಕನ್ನು ಕೊಟ್ಟದ್ದು ಬೀದರ್. ಮಕ್ಕಳು ಯಾವ ವಿಷಯದಲ್ಲಿ ಅವರು ಅನುತೀರ್ಣ ಆಗ್ತಾರಂಥದ್ದು, ಕನ್ನಡ ವಿಷಯದಲ್ಲಿ ಅವರು ಅನುತೀರ್ಣ ಆಗುವಂಥ ಎಷ್ಟೋ ಶಾಲೆಗಳು ನಮ್ಮ ಕಣ್ಣಿಗೆ ಎದುರಿಗಿವೆ. ಇಲ್ಲಿ ಅನೇಕ ಕನ್ನಡ ಕಲಿಕಾ ಕೇಂದ್ರಗಳು ಆಗಾಗ ಬಂದು, ಆದರೆ ಭಾಳ ಪರಿಣಾಮಕಾರಿಯಾಗಿ ಅವು ಕಲಿತ ಕೇಂದ್ರಗಳು ಕೆಲಸ ಮಾಡಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ನಾನು ಭಾಳಷ್ಟು ಕಲಿಕಾ ಕೇಂದ್ರಗಳಿಗೆ ಬಟ್ಟೆ ಆಗ್ತಿದ್ದೆ ನಾನು. ಅದು ಸುಮ್ಮನೆ ನಾಮಕೆ ವಾಸ್ತೆ ಅಂತೆಲ್ಲ ಕರೆದು ಒಂದು ಉದ್ಘಾಟನೆ ಮಾಡಿಬಿಟ್ಟು ಸ್ವಲ್ಪ ಜನರಿಗೆ ಸೇರಿಸಿ ಹೀಗೆಲ್ಲ ಮಾಡ್ತಿದ್ರು. ಈಗ ಇದು ಆಗಲ್ಲ ಅಂತಕ್ಕಂಥ ಪೂರ್ತಿ ಭರವಸೆ ನನಗಿದೆ. ಆರಂಭದಲ್ಲೇ ನಮ್ಮ ರೈಸರು ಮಾತ್ರ ಒಂದು ಪದಗಳ ಒಂದು ಮಾತನ್ನು ಹೇಳಿದರು ಈ ನಮ್ಮ ಅಕಾಡೆಮಿಗೆ. ಕೆಲವೊಂದು ಸಲ ಹೆಂಗಿರ್ತದೆ ಅಂದರೆ, ಒಂದು ಅಕಾಡೆಮಿಯಿಂದ ಒಬ್ಬ ಅಧ್ಯಕ್ಷರಿಗೆ ಒಂದು ಹೆಸರನ್ನು ಬರ್ತದೆ, ಕೆಲವೊಂದು ಸಲ ಅಧ್ಯಕ್ಷರಿಂದ ಅಕಾಡೆಮಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಹೀಗಾಗಿ ವಸಂತ ಕುಮಾರ್ ಸರ್ ಬಂದೆಲ್ಲ ನಮ್ಮ ಸಾಹಿತ್ಯ ಅಕಾಡೆಮಿಗೆ ಮತ್ತೆ ಒಂದು ಎತ್ತರಕ್ಕೆ ಹೋಗುತ್ತೆ, ಅದು ಒಳ್ಳೆಯ ಹೆಸರು ಬಂದಿದೆ ಅಂತಕ್ಕಂಥ ಭಾವನೆ ನಂದು ಆಗಿದೆ. ಯಾಕಂದರೆ ಒಂದು ಸಲ ಅವ್ರ ಜೊತೆ ನಾನು ಇಲ್ಲಿ ಕುಂತಿದ್ದೆ, ಒಂದು ಸರಿ ಅವ್ರಿಗೆ ಅಲ್ಲಿರುವಂಥ ಕನ್ನಡದ ಬಗ್ಗೆ ಕಾಳಜಿ, ಅವ್ರದ್ದಂಥ ಹಲವಾರು ಯೋಚನೆಗಳು ಆಲೋಚನೆಗಳು ಭಾಳ ಸಲ ಕುಂತ ಏನು ಮಾಡ್ಬೋದು ಹೇಳ್ರಿ ನಿಮ್ಮ ಬೀದರ್ನಾಗ ಏನು ಮಾಡ್ಬೋದು ಅಂತಕ್ಕಂಥ ಒಂದು ನಾಲ್ಕೈದು ಪ್ರಶ್ನೆಗಳನ್ನು ಮುಂದಿಟ್ಟಾಗ ಈ ಥರ ಭಾಳಷ್ಟು ಮಾತುಗಳನ್ನು ಅವ್ರ ಜೊತೆಗೆ ಆಡಿದ್ವಿ. ಆದರೆ ಏನು ಐದು ತಾಲೂಕುಗಳಲ್ಲಿ ಇವತ್ತೇನು ಇಂಥ ಕೇಂದ್ರಗಳನ್ನು ಇವತ್ತೇನು ಕೆಲಸ ನಡೀತಾ ಇದೆ, ಅಥವಾ ಸ್ವಯಂ ಶಿಕ್ಷಕರ ಯೋಜನೆಯನ್ನು ಇವರೇನು ರೂಪಿಸ್ಕೊಂಡಿದ್ದಾರೆ, ಇನ್ನೊಂದು ಮೂರು ತಾಲೂಕುಗಳು ಹಾಗೇವೆ, ಬರೋ ದಿನಗಳು ಸಾಧ್ಯ ಆದರೆ ಆ ತಾಲೂಕುಗಳಿಗೆ ಮಾಡೋಣ. ಯಾಕಂದರೆ ಇವತ್ತು ನಾವು ಕಮಲ್ ನಗರ ಚಿಟ್ಟುಕೊಪ್ಪ ಎಲ್ಲ ಹೋದರೆ ಅಲ್ಲಿ ಅಲ್ಲಿಯೂ ಭಾಷಿಕರು ಭಾಳಷ್ಟು ದೊಡ್ಡ ಸಮಸ್ಯೆ ನಮ್ಗೆ ಕಾಣ್ತಿದೆ. ಅದ್ರ ಜೊತೆ ಜೊತೆಗೇ ಸಾಧ್ಯವಾದ್ರೆ ಎಲ್ಲ ನಗರಗಳಲ್ಲೂ ಮಾಡಿದ್ರೂ ಸಹ ಇಲ್ಲಿ ಭಾಳಷ್ಟು ಜನಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಅದಕ್ಕೆ ಹಿಂಗಾಗಿ ಒಟ್ಟಾರೆಗೆ ನಮ್ಮೆಲ್ಲರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವರೆಲ್ಲರೂ ಮಾತಾಡೋದು ನಮಗೋಸ್ಕರನೇ ಅಂತೇಳಿ, ಅದಕ್ಕೆ ಹಿಂಗಾಗಿ ಅವರೇನೋ ನಮಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ ಅದು ಭಾಳ ಚೆನ್ನಾಗಿ ನಾವು ನಿಭಾಯಿಸೋದ್ರ ಮೂಲಕ ಇವತ್ತೇನು ಐದು ಐವತ್ತು ಶಾಲೆಗಳನ್ನ ಏನು ತೊಡಿದಾರಲ್ಲ, ಬರುವ ದಿನಗಳಲ್ಲಿ ಅವರು ಬೆಂಗಳೂರಿನಲ್ಲಿ ಕುಂತು ಇನ್ನೊಂದು ಯೋಜನೆ ಹಾಕೋಬೇಕು. ಇಂಥವೇನಾದರೂ ಯಶಸ್ವಿ ಬೇಕಾದ್ರೆ ಇವತ್ತು ಐವತ್ತು ಊರುಗಳು ತೊಡಿದ್ದೀವಲ್ಲ, ಬರುವ ದಿನಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು 100 ಊರುಗಳನ್ನು ನಾವು ಗ್ರಾಮಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಮತ್ತು ಅಲ್ಲಿ ಉಳಿದಂಥ ಇನ್ನೂ ಯೋಜನೆಗಳನ್ನು ಯಾಕೆ ನಾವು ಬೀದರ್ ಕೊಡಬಾರ್ದು ಅಂತಕ್ಕಂಥ ಆ ಯೋಜನೆಗೆ ಹಚ್ಚಿಸುವಂಥ ಕೆಲಸಗಳನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ. ಮತ್ತು ತೆಲಂಗಾಣ 3 ರಾಜ್ಯ ಆಗಿರುವುದರಿಂದ ಕನ್ನಡ ಬಹಳ ವಿಶೇಷವಾಗಿದೆ. ಮೊದಲು ಆಡಳಿತದಲ್ಲಿ ಕನ್ನಡ ತರಬೇತಿಯನ್ನು ಕನ್ನಡ ಕಲಿಕೆ ತರಬೇತಿಯನ್ನು ಒಂದು ಪ್ರಾರಂಭವಾಗಿತ್ತು. ಆಡಳಿತದಲ್ಲಿ ಈಗಿನ ಈ ತಾವು 50 ತರಬೇತಿದಾರನ್ನು ಸುಮಾರು 10 ದಿವಸಗಳ ತರಬೇತಿಯನ್ನು ಆಯೋಜನೆ ಮಾಡಿರಿ ಅಂತ ಈ ಆಡಳಿತದಲ್ಲಿ ಕನ್ನಡ ಬಾರದವರಿಗೆ ಕನ್ನಡ ಕಲಿಸುವ ನಿಟ್ಟಿನಲ್ಲಿ ಇಂಥ ಬಹಳ ಅದ್ಭುತ ಒಂದು ಯೋಜನೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಯಶಸ್ವಿ ಮಾಡಿಕೊಟ್ಟಂಥ ಡಾಕ್ಟರ್ ವಿ ವಸಂತ ಕುಮಾರ್ ಸರ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಸರ್ ಅಲ್ಲಿವು ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಮತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿ ಪ್ರತಿಯೊಂದು ಹಂತದಲ್ಲಿ ಸಾಹಿತ್ಯಗಳ ಯೋಜನೆಗಳನ್ನು ಹೇಗೆ ಅನುಷ್ಠಾನ ಮಾಡಬೇಕು, ಯಾವ ರೀತಿಯಲ್ಲಿ ಒಂದು ಕಮಿಟಿಯ ಸದಸ್ಯ ನಿರ್ಣಯ ತಂದು ಪ್ರತಿಯೊಂದು ಆಡಳಿತಾತ್ಮಕವಾಗಿ ಯಾವ ಯೋಜನೆ ಹೇಗೆ ಮಾಡಬೇಕು ನಿಟ್ಟಿನಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಅನಿಸಿಕೊಂಡ ಹಲವು ಹಿಂದೆ ಅವರ ನಮ್ಮ ಒಳನಾಟು ಸ್ನೇಹಿತರು ಕೂಡ
ಕಾರ್ಮಿಕರಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಲು ಒತ್ತಾಯಿಸಿ ಮಾರ್ಚ್ 27 ಮತ್ತು 28ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷ ಎಸ್ಎಸ್ ಪ್ರಕಾಶಂ ಅವರು ಕಾರ್ಮಿಕರಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಲು ಒತ್ತಾಯಿಸಿ ಮಾರ್ಚ್ 27 ಮತ್ತು 28ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು. ಬೀದನಗರ ಕಾಂಗ್ರೆಸ್ ಜಿಲ್ಲಾ ಘಟಕದ ಕಚೇರಿಯಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷ ಎಸ್ಎಸ್ ಪ್ರಕಾಶಂ ಅವರು ರಾಜ್ಯದ ಬಿಜೆಪಿ ಸರ್ಕಾರವು ವಿವಿಧ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಸರಿಯಾಗಿ ಕಲ್ಪಿಸುತ್ತಿಲ್ಲ ಎಂದು ಆರೋಪಿಸಿದರು. ಕಟ್ಟಡ ಕಾರ್ಮಿಕರಿಗೆ ಮನೆ ಅವರ ಮಕ್ಕಳ ಶಿಕ್ಷಣ ಮದುವೆಗೆ ಸಹಾಯಧನ ಸೇರಿದಂತೆ ವಿವಿಧ ಯೋಜನೆಗಳ ಲಾಭ ಅರ್ಹರಿಗೆ ತಲುಪುತ್ತಿಲ್ಲ ಎಂದು ದೂರಿದರು. ಬೀದರ್ ಜಿಲ್ಲೆಯಲ್ಲಿ 143,000 ಕಾರ್ಮಿಕರು ಗುರುತಿನ ಚೀಟಿ ಹೊಂದಿದ್ದಾರೆ. ಇನ್ನು ಹೆಚ್ಚಿನ ಕಾರ್ಮಿಕರ ಗುರುತಿನ ಚೀಟಿಗಳನ್ನು ಮಾಡಿಸಬೇಕು ಎಂದು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಲಭಿಸುತ್ತಿರುವ ಹಾಗೂ ದೊರಕದಿರುವ ಸೌಲಭ್ಯಗಳ ಕುರಿತು ಪದಾಧಿಕಾರಿಗಳಿಗೆ ಮಾಹಿತಿ ಪಡೆದರು. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜ್ಕುಮಾರ್ ಕಾಂಬಳೆ, ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಘಟಕದ ಅಧ್ಯಕ್ಷ ಸಂಜುಕುಮಾರ್ ಡಿಕೆ, ಮುಖಂಡದ ಗೌಸುದ್ದೀನ್ ತುಕಾರಾಮ್ ನೆಳಗಿ, ದತ್ತಾತ್ರಿ ಬಾಬುಲು, ಲಕ್ಷ್ಮಣ್ ಶಹಾಪುರ್ ಇದ್ದರು. ಸರ್ಕಾರ ದುಡ್ಡಲ್ಲ, ಅದು ಕಾರ್ಮಿಕರ ದುಡ್ಡು. ಕರ್ನಾಟಕ ಕನ್ಸ್ಟ್ರಕ್ಷನ್ ಬೋರ್ಡ್ದು, ಆ ಕರ್ನಾಟಕ ಕನ್ಸ್ಟ್ರಕ್ಷನ್ ಬೋರ್ಡ್ ದುಡ್ಡು ಯಾರು ಚೆಸ್ ಮುಖಾಂತರ ಕಟ್ಟಡ ಕಾರ್ಮಿಕರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿಂದ ಬರತಕ್ಕಂಥ ಜಸ್ಮು ಅಂದರೆ ಕಲೆಕ್ಟ್ ಮಾಡಿರೋ ದುಡ್ಡನ್ನು ಅವರು ಅದರಿಂದ ತೆಗೆದು ಕೊಟ್ಟಿದ್ದಾರೆ. ಅದಕ್ಕೆ ಯಾವುದು ಆರ್ಡ್ರ್ ಇಲ್ಲ. ಇದು ನರೇಂದ್ರ ಮೋದಿ ಸಾಹೇಬರು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ನಮ್ಮ ಇದು. ಅದಕ್ಕೆ ಮಾರ್ಚ್ ತಿಂಗಳು 27-28 ದೊಡ್ಡ ಹೋರಾಟ ಕೇಂದ್ರ ಕಚೇರಿ ಮುಂದೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫೀಸ್ ಮುಂದೆ ಎಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಇಡೀ ಇಂಡಿಯಾ, ಆಲ್ ಓವರ್ ಇಂಡಿಯಾ, ಅದರಲ್ಲಿ ನಮ್ಮ INDC ಲೀಡ್ ತಗೊಳ್ತದೆ. ಅವರಿಗೆ ಲೇಬರ್ ಕಾರ್ಡ್ ಮುಖಾಂತರ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಎರಡು ಜನರು ನೀವು ಲೇಬರ್ ಕಾರ್ಡ್ ಮಾಡಿಸ್ತೀನಿ ಅದಕ್ಕೂ ಸಂಘಟನೆ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿಸಿ ಪ್ರತಿ ವರ್ಷ ಲೆಕ್ಕಪತ್ರಗಳನ್ನು ASF ಕೊಡಬೇಕು. ಅವಾಗ ನಿಮಗೆ ಏನಾಗ್ತದೆ, ಒಂದು ಐಡೆಂಟಿಫೈ ಆಗ್ತದೆ ನ್ಯಾಷನಲ್ ಲೆವೆಲ್ನಲ್ಲಿ ನಮ್ಮ ಇಂಟೆಕ್ ಇಷ್ಟು ಮೆಂಬರ್ ಇದ್ದಾರೆ, ಬೀದರ್ನಿಂದ ಇಷ್ಟು ಇದ್ದಾರೆ, ಗುಲ್ಬರ್ಗಾದಿಂದ ಇಷ್ಟು ಇದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಂದ ಇಷ್ಟು ಇದ್ದಾರೆ, ಎಲ್ಲ ಒಂದು ಲೆಕ್ಕಬೇಕು. ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳನ್ನು ನ್ಯಾಷನಲ್ ಲೆವೆಲ್ನಲ್ಲಿ ನಮ್ಮದು ಆಲ್ರೆಡಿ 3-4 ಕೋಟಿ ನಮ್ಮ ಸದಸ್ಯರಿದ್ದಾರೆ INPC. ಮತ್ತು ನಿಜವಾಗ್ಲೂ ನಾವು ಕಾರ್ಮಿಕರು ಎಷ್ಟಿದ್ದೀವಿ ಅಂತ ನಾವು ಕೇಳೋದಲ್ಲ. ಅಸಂಘಟಿತ ಕಾರ್ಮಿಕರು ಮತ್ತು ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು, ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು, ಲಾರಿ ಡ್ರೈವರ್ ಅವರು, ಇಂಥವೆಲ್ಲ ಸೇರಿಸಿದ್ರೆ 74 ಕೋಟಿ ಜನರು ನಮ್ಮ ಕಾರ್ಮಿಕರಿದ್ದಾರೆ. ನಾವು ಅವರಿಗೆ ಗುರುತಿಸಿಲ್ಲ. ಒಂದು ವೇಳೆ ನಾವು ಗುರುತಿಸಿದ್ರೆ ನಾವೇನು ಹೇಳ್ತೀವಲ್ಲ, ಈಗ ಬ್ರಿಟನ್ ಗೌರ್ಮೆಂಟ್ನಲ್ಲಿ ಲೇಬರ್ ಪಾರ್ಟಿ ಬಂದು ಇನ್ನೊಂದು ಡೆಮೊಕ್ರಾಟಿಕ್ ಪಾರ್ಟಿ, ಹಂಗೆ ಮುಂದಿನ ಒಂದು ವರ್ಷಗಳಲ್ಲಿ ನಾವು INPC ಗುರುತಿಸಿದ್ರೆ ನಮ್ಮದು ಲೇಬರ್ ಪಾರ್ಟಿ ಅಂತೇಳಿ ಒಂದು ನ್ಯಾಷನಲ್ ಲೆವೆಲ್ನಲ್ಲಿ ಐಡೆಂಟಿಫೈ ಮಾಡುವಂಥ ಶಕ್ತಿ ನಮ್ಮ ಹತ್ರ ಇದೆ. ಆದರೆ ನಮ್ಮ ಶಕ್ತಿಯನ್ನು ನಾವು ಒಗ್ಗೂಡಿಸಿಲ್ಲ. ಆ ಒಂದು ಕೆಲಸ ನೀವೆಲ್ಲರೂ ಮಾಡಬೇಕು. ಒಂದು ವೇಳೆ ಮಾಡಿದ್ದೆ ಅದರಲ್ಲಿ ಭಾಳ ಒಂದು ದೊಡ್ಡ ಶಕ್ತಿ ನಮ್ಗೆ ಸಿಗ್ತದೆ. ಅದಕ್ಕೆ ಅದು ನಿಮ್ಮ ಕೈಯಲ್ಲಿದೆ, ಅದು ನೀವೆಲ್ಲ ಮಾಡಬೇಕು ಅಂತಕೊಂಡು ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಕೇಳ್ಕೊಳ್ತಿದ್ದೀನಿ. February 19 ಬೆಳಗ್ಗೆ 9:30 ಬೀದರ್ನಗರದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 392ನೇ ಜಯಂತಿ ಉತ್ಸವ ಕಾರ್ಯಕ್ರಮವು ರಾಜ್ಯ ಸರ್ಕಾರದ COVID-19 ನಿಯಮದಂತೆ ಹಮ್ಮಿಕೊಳ್ಳಲಾಗಿದ್ದು, ಬೀದರ್ ಜಿಲ್ಲೆಯ ಮರಾಠ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮರಾಠ ಸಮಾಜದ ಬೀದರ್ ಜಿಲ್ಲೆಯ ಯುವ ಮುಖಂಡರಾದ ಅನಿಲ್ ಮುರಳೀಧರ್ ರಾವ್ ಕಾಳೆ ಅವರು ಮನವಿ ಮಾಡಿಕೊಂಡಿದ್ದಾರೆ. ಯುವ ಮುಖಂಡರಾದ ಅನಿಲ್ ಮುರಳೀಧರ ಕಾಳೆ ಅವರು ಮಾತನಾಡುತ್ತಾ, February 19 ಬೆಳಗ್ಗೆ 9:30 ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ರಾಜ್ಯ ಸರ್ಕಾರದ COVID-19 ನಿಯಮದಂತೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ 392ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು.
ಫೆಬ್ರವರಿ 19ರಂದು ಬೆಳಗ್ಗೆ 10 ಗಂಟೆಗೆ ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಧ್ವಜಾರೋಹಣ ನಡೆಯಲಿದೆ. ಅದರಿಂದ ಬೀದರ್ ಜಿಲ್ಲೆಯ ಮರಾಠ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಫೆಬ್ರವರಿ 19ರಂದು ಬೆಳಗ್ಗೆ 8 ಗಂಟೆಗೆ ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಸೇರಬೇಕು ಎಂದು ಮನವಿ ಮಾಡಿಕೊಂಡರು. ಬೀದರ್ ಜಿಲ್ಲೆಯ ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ಮರಾಠ ಸಮಾಜದವರಿಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 392ನೇ ಜಯಂತಿ ಉತ್ಸವದ ಶುಭಾಶಯಗಳು ಹೇಳಿದರು. आप सभी को शिव जयंती की हार्दिक हार्दिक शुभेच्छा अभिनंदन. 392वां शिव जयंती निमित्त बीदर सिटी की ओर से मैं सभी शिव सैनिकों को और सभी बीदर की आवाम को और जनता को शिवाजी महाराज के जयंती के उत्सव से आप सभी को हार्दिक हार्दिक अभिनंदन. कोविड प्रोटोकॉल के तहत कल 100 लोग शिव जयंती आचरण करना है, ये गवर्नमेंट के ऑर्डर्स है. तो कल डीसी ऑफिस में 9:30 बजे गवर्नमेंट रूल्स के प्रकार डीसी ऑफिस में पहले पूजा होगा, उसके बाद 10 बजे शिवाजी पुतले पे फ्लैग होस्ट होगा. सभी शिव सैनिकों को मेरे दिल से गुजारिश है, आप 8 बजे शिवाजी चौक को आना है और सभी मास्क लगाना है, कोविड प्रोटोकॉल फॉलो करना है. शिव जयंती को अच्छे अपने अपने दिल से मनाना है. ये दो बात कहते हुए मैं आप सभी को शिवाजी महाराज की जयंती की शुभेच्छा. जय जी जाओ, जय शिवराय. ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ರೋಗ ವಾಹಕ ಆಶ್ರಿತ ರೋಗಿಗಳ ನಿಯಂತ್ರಣ ವಿಭಾಗ ಇವರಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೀದರ್ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ ನಡೆಯಿತು. ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ಆನೆಕಾಲು ರೋಗ ನಿರ್ಮೂಲನೆಗಾಗಿ ಫೆಬ್ರವರಿ 21ರಿಂದ ಮಾರ್ಚ್ 20ರವರೆಗೆ ಜರುಗಲಿರುವ 2ನೇ ಸುತ್ತಿನ ಎಂಡಿಎ ಮತ್ತು ಐಡಿಎ ಮಾತ್ರೆಗಳ ಸಾಮೂಹಿಕ ಔಷಧಿ ಸೇವನೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಬೇಕು ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯಲ್ಲಿ ಆನೆಕಾಲು ರೋಗಿಗಳ ಪ್ರಕರಣ ಮತ್ತು ರೋಗ ಹರಡಿಸುವ ಸಕ್ರಿಯ ಪ್ರಕರಣಗಳು ಪದೇ ಪದೇ ಕೂಚರಿಸುತ್ತಿವೆ. ಆದ್ದರಿಂದ ಸರ್ಕಾರದ ಮಾರ್ಗದರ್ಶನಾನುಸಾರ ಊಟದ ನಂತರ ಅರ್ಹ ಫಲಾನುಭವಿಗಳಿಗೆ ತೀವ್ರಳಿ ಮಾತ್ರೆ ಸೇವನೆಯ 2ನೇ ಸುತ್ತಿನ ಸಾಮೂಹಿಕ ಔಷಧಿ ಡಿಸಿ ಅಲ್ಬರ್ಡೆನ್ಸಲ್ ಜೊತೆಯಲ್ಲಿ ಐವರ್ ಮ್ಯಾಕ್ಟಿನ್ 3 ವಳಿ ಮಾತ್ರೆ ಸೇವನೆಗಾಗಿ ಜಿಲ್ಲಾದ್ಯಂತ ಸೂಕ್ಷ್ಮ ಕ್ರಿಯೆ ಯೋಜನೆ ಸಿದ್ಧಪಡಿಸಿದಂತೆ ಈ ಕಾರ್ಯಕ್ರಮವನ್ನು ಗುಣಾತ್ಮಕವಾಗಿ ಪ್ರತಿಷ್ಠಿತ ಸಾಧನೆ ಕೈಗೈಯುವ ಹಾಗೆ ನಡೆಸಬೇಕು ಎಂದು ತಿಳಿಸಿದರು. ಪ್ರಮುಖವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫೆಬ್ರವರಿ 21ರಿಂದ ಫೆಬ್ರವರಿ 25ರವರೆಗೆ ಕಡ್ಡಾಯವಾಗಿ ಊಟದ ನಂತರ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಎದುರಿನಲ್ಲಿ 3 ವಳಿ ಮಾತ್ರೆ ನುಂಗಿಸುವ ವ್ಯವಸ್ಥೆಯನ್ನು ಸಂಬಂಧಿಸಿದ ಸಂಸ್ಥೆಯ ಮುಖ್ಯಸ್ಥರು ಕೈಗೊಳ್ಳಬೇಕು. ಜಿಲ್ಲೆಯ ಎಲ್ಲ ತಹಸೀಲ್ದಾರರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳು ಫೆಬ್ರವರಿ 19ರೊಳಗಾಗಿ ಸಮನ್ವಯ ಸಮಿತಿ ಸಭೆ ನಡೆಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಭೆಯಲ್ಲಿ ಉಪಸ್ಥಿತರಿಂದ ಎಲ್ಲ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಹೀರ ನಸೀಮ್ ಅವರು ಮಾತನಾಡಿ, ಕ್ರಿಯೆ ಯೋಜನೆ ಪರಿಮರ್ಶಿಸಿ ಯಾವುದೇ ಅಡೆತಡೆಯಾಗದಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಕ್ರಿಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರಾಮ ಮಟ್ಟದ ಚುನಾಯಿತ ಪ್ರತಿನಿಧಿಗಳಿಗೆ ಮನವರಿಕೆ ಮಾಡಿ ಗರಿಷ್ಠ ಸಾಧನೆ ಮಾಡಲು ಸಭೆಯಲ್ಲಿ ಹಾಜರಿದ್ದ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಎಲ್ಲ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ನ್ಯೂನತೆಗಳಿಗೆ ಆಸ್ಪದ ಇಲ್ಲದಂತೆ ಯಾವೊಬ್ಬ ಫಲಾನುಭವಿಗಳು ಮಾತ್ರೆ ಸೇವನೆಯಿಂದ ವಂಚಿತರಾಗದಂತೆ ಎಲ್ಲ ಇಲಾಖೆಗಳ ಸಹಕಾರ ಪಡೆದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಸೂಚಿಸಿದರು. ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಿಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸಂಜೀವ್ ಕುಮಾರ್ ಪಾಟೀಲ್ ಮಾತನಾಡುತ್ತಾ, ಈ ಕಾರ್ಯಕ್ರಮದಲ್ಲಿ ಒಟ್ಟು ತಂಡಗಳು 1826 ತಂಡಗಳಿದ್ದು 1346 ಆಶಾ ಕಾರ್ಯಕರ್ತರು, 4050 ಅಂಗನವಾಡಿ ಕಾರ್ಯಕರ್ತರು, 337 ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳು, ಮೇಲ್ವಿಚಾರಕರು, 177 ಆರೋಗ್ಯ ನಿರೀಕ್ಷಕಣಾಧಿಕಾರಿಗಳು, 10 ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ, 1 ಪ್ರಯೋಗಶಾಲಾ ತಂತ್ರಜ್ಞ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಅತಿಕಾಂತ್ ವಿ ಸ್ವಾಮಿ, ರಾಯಚೂರಿನ ಫೈಲಾರಿಯ ಘಟಕದ ಅಧಿಕಾರಿಗಳಾದ ಡಾಕ್ಟರ್ ಜಯಂತಿ, ಡಾಕ್ಟರ್ ಶಿವಶಂಕರ್ ಬಿ, ಡಾಕ್ಟರ್ ಶಂಕರಪ್ಪ ಬೊಮ್ಮೆ, ಡಾಕ್ಟರ್ ಮಹೇಶ್ ಬಿರೇದರ್, ಡಾಕ್ಟರ್ ಶರಣೀಯ ಸ್ವಾಮಿ, ಡಾಕ್ಟರ್ ಶಿವಕುಮಾರ್ ಸಿದ್ದೇಶ್ವರ್, ಡಾಕ್ಟರ್ ಪ್ರವೀಣ್ ಕುಮಾರ್ ಹೂಗರ್, ಡಾಕ್ಟರ್ ಸಂಗಾರೆಡ್ಡಿ, ಡಾಕ್ಟರ್ ದೀಪಕ್ ಖಂಡ್ರೆ, ಜೇತುಲಾಲ್ ಪವಾರ್,
ಕೀಟ ಶಸ್ತ್ರಜ್ಞರು ಸಂಗಪ್ಪ ಕಾಂಬಳೆ ರಾಜು ಕುಲಕರ್ಣಿ ಹಾಗೂ ಎಲ್ಲ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹುಣ್ಣಿಮೆ ಪ್ರಯುಕ್ತ ಹೈದರಾಬಾದ್ನ ನಾಗಲಿಂಗೇಶ್ವರ ಸಂಸ್ಥಾನ ಮಠದಲ್ಲಿ ಆಯೋಜಿಸಿದ್ದ ಬೆಳದಿಂಗಳ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಹಲ್ಬರ್ಗದ ರಾಚೋಟೇಶ್ವರ ಸಂಸ್ಥಾನ ಮಠದ ಹಾವಲಿಂಗೇಶ್ವರ ಶಿವಾಚಾರ್ಯರು ಭಕ್ತಿಯ ಭಕ್ತರು ದೇವರಿಗೆ ಕೊಡುವ ಶ್ರೇಷ್ಠ ಕಾಣಿಕೆ ಎಂದು ಹೇಳಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.